नमस्कार सुद्दि समय के स्वागत इदु लोकल एक्सप्रेस नान रवेका सुमंत मुख्यांशगळु बीदर्गे नूतन जिल्लाधिकारियागि आईएएस अधिकारी रामचंद्रन आर नेमक अधिकार स्वीकार हिन्नेले हलवरिंद हुग्गुच्चे नीडि शुभ हारैके बीदर प्रादेशिक अरण्य वलयद व्याप्तियल्लि ग्रीन अर्बन एरिया योजनेयडियल्लि बीदर नगरद हलवु बडावणेगळल्लि शासक रहीम खान अवरिंद ससि नेडुव कार्यक्रम ನಗರದ ರೈಲ್ವೆ ನಿಲ್ದಾಣ ರಸ್ತೆಯಲ್ಲಿರುವ ನಗರಸಭೆ ಸಂಕೀರ್ಣ ಜಿಲ್ಲಾ ಗ್ರಾಹಕರ ಮಾಹಿತಿ ಕೇಂದ್ರ ಕಚೇರಿಯಲ್ಲಿ ನಾಲ್ಕು ಸಮುದಾಯಗಳ ಮುಖಂಡರಿಂದ ಕರೆದ ಸುದ್ದಿಗೋಷ್ಠಿ ಬ್ರೀಮ್ಸ್ ಮೆಡಿಕಲ್ ಕಾಲೇಜ್ನ 80 ಡಿ ಗ್ರೂಪ್ ಹೊರಗುತ್ತಿಗೆ ನೌಕರರನ್ನ ಸೇವೆಯಲ್ಲಿ ಮುಂದುವರಿಸಲು ಒತ್ತಾಯಿಸಿ ಸಚಿವ ಪ್ರಭು ಚೌಹಾಣ್ ಅವರಿಗೆ ಮನವಿ ಸಲ್ಲಿಕೆ ವಾರ್ತೆ ವಿವರ ಬೀದರ್ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿಯನ್ನಾಗಿ ಐಎಎಸ್ ಅಧಿಕಾರಿ ರಾಮಚಂದ್ರನ್ ಆರ್ ಅವರನ್ನು ನೇಮಿಸಿ ಸರ್ಕಾರ ಆದೇಶ ಹೊರಡಿಸಿದ ಹಿನ್ನೆಲೆಯಲ್ಲಿ ನೂತನ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ ರಾಮಚಂದ್ರನ್ ಆರ್ ಅವರಿಗೆ ಎಸ್ಪಿ ನಾಗೇಶ್ ಡಿಎಲ್ ಸಿಇಒ ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್ ಅಪರ ಜಿಲ್ಲಾಧಿಕಾರಿ ರುದ್ರೇಶ್ ಗಾಳಿ ಸೇರಿದಂತೆ ಇತರರು ಹೂಗುಚ್ಚೆ ನೀಡಿ ಸ್ವಾಗತಿಸಿ ಅಭಿನಂದನೆ ಸಲ್ಲಿಸಿದರು 2012 ರ ಬ್ಯಾಚ್ನ ಐಎಎಸ್ ಅಧಿಕಾರಿಯಾಗಿರುವ ರಾಮಚಂದ್ರನ್ ಅವರು ರಾಷ್ಟ್ರೀಯ ಆರೋಗ್ಯ ಮಿಷನ್ ನಿರ್ದೇಶಕರಾಗಿದ್ದರು ಅಲ್ಲದೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಜಿಲ್ಲಾ ಪಂಚಾಯತ್ನ ಸಿಇಒ ಸೇರಿ ಹಲವು ಹುದ್ದೆಗಳನ್ನು ನಿಭಾಯಿಸಿದ್ದಾರೆ ಬೀದರ್ ಪ್ರಾದೇಶಿಕ ಅರಣ್ಯ ವಲಯದ ವ್ಯಾಪ್ತಿಯಲ್ಲಿ ಗ್ರೀನ್ ಅರ್ಬನ್ ಏರಿಯಾ ಯೋಜನೆಯಡಿಯಲ್ಲಿ ಬೀದರ್ ನಗರದ ವಿದ್ಯಾನಗರ್ ಚಿದ್ರಿ ಕಾಲೋನಿ ಹಕ್ ಕಾಲೋನಿಗಳಲ್ಲಿ ಶಾಸಕರಾದ ರಹೀಂ ಖಾನ್ ಅವರು ಸಸಿ ನೆಡುವ ಮೂಲಕ ಯೋಜನೆಗೆ ಚಾಲನೆ ನೀಡಿದರು ನಂತರ ಶಾಸಕರು ಮಾತನಾಡಿ ಇಲ್ಲಿಯ ಸ್ಥಳೀಯರು ನೆಟ್ಟಿರುವ ಸಸಿಗಳನ್ನು ಒಳ್ಳೆಯ ರೀತಿಯಲ್ಲಿ ಪೋಷಣೆ ಮಾಡಿ ಹಸಿರೀಕರಣಕ್ಕೆ ಸಹಕರಿಸುವುದಾಗಿ ಮನವಿಯನ್ನು ಮಾಡಿದರು
ತಮ್ಮೆಲ್ಲರಿಗೆ ನಮಸ್ಕಾರ ಯಾಕಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಲಿಂದ ಇವತ್ತು ಮಿನಿಮಮ್ 3000 ಗಿಡ 23 ಕಾಲೋನಿಯಲ್ಲಿ ಸಂಗ್ರೇಶರ್ ಕಾಲೋನಿ ಹಕ್ ಕಾಲೋನಿ ಬಿದ್ರಿ ಕಾಲೋನಿ ಈ ಏರಿಯಾನಲ್ಲಿ ಸ್ವಂತ ನಾನು ಬಂದು ನೋಡಿ ಯಾವ ಯಾವ ರೋಡ್ ನಲ್ಲಿ ಹಾಕಬೇಕು ಗಿಡಗಳು ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಮಾತಾಡಿ ಫಾರೆಸ್ಟ್ ಆಫೀಸರ್ ಅವರು ಬಂದಿದ್ದಾರೆ ಫಾರೆಸ್ಟ್ ಇನ್ಸ್ಪೆಕ್ಟರ್ ಅವರು ಬಂದಿದ್ದಾರೆ ಈ ಏರಿಯಾ ವಾರ್ಡ್ ಕೌನ್ಸಿಲರ್ ನವೀದ್ ಅವರು ಇದ್ದಾರೆ ಮತ್ತೆ ಎಲ್ಲ ನಮ್ಮ ಜೊತೆಗೆ ಎಲ್ಲ ಫ್ರೆಂಡ್ಸ್ ಇದ್ದಾರೆ ಅವರ ಜೊತೆಗೆ ಈ ಬೆಳಗ್ಗೆ ಬೆಳಗ್ಗೆ ಆಲ್ರೆಡಿ ಗಿಡ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸಬಿಕೋ ಆದಾಬ್ दो तीन कॉलोनी में एक 3000 झाड़ कम से कम साल पूरा था इमीडिएट लगाना बोल के कॉलोनी में स्टार्ट किए हैं बिदरी कॉलोनी है संघर्षर कॉलोनी हक कॉलोनी है मखदुम जी कॉलोनी है इस तरह से सभी कॉलोनी में सभी एरिया में झाड़ लगाने का सिस्टम चालू किए हैं और सभी लोगों से रिक्वेस्ट करता हूँ क्योंकि पॉल्यूशन को कंट्रोल करना है और नेचुरली कुदरती ये चीज़ों को हम बरकरार कंटिन्यू अगर रखना है तो झाड़ों को बचाना ज़रूरी है और एक अच्छा सा ऑक्सीजन हवा जो हम लेते हैं ऑक्सीजन जो लेते हैं और कई बीमारियां अच्छे ऑक्सीजन से दूर होते हैं तो ये जितने भी झाड़ नीम के झाड़ और दूसरे झाड़ साइंटिफिकली झाड़ लगा रहे हैं ये इस झाड़ से ज़्यादा ऑक्सीजन और ज़्यादा से ज़्यादा लोगों को सेहतमंद रहने के लिए ये झाड़ लगाए जा रहे हैं और मैं खुद क्योंकि वो एरिया वो वार्ड और वो गली देखना बोल के साथ ही साथ दूसरे क्या समस्या है पानी का ड्रेन का रोड का वो भी इंस्पेक्शन कर रहा हूँ मैं साथ ही साथ इसलिए आप लोगों को कुदरती इसमें भरोसा रखना चाहिए और अच्छा ऑक्सीजन लेना चाहिए हेल्थ के लिए बहुत ज़रूरी है तो आप भी झाड़ लगाने के लिए आप भी हेल्प करिए आप भी आगे कदम बढ़ाइए और हर घर में कंपलसरी झाड़ लगाने का प्रयत्न करिए ಈ ವರ್ಷ ನಾವು ಜೀವೆ ಅಂದ್ರೆ ಗ್ರೀನ್ ಅರ್ಬನ್ ಏರಿಯಾ ಒಂದು ಸ್ಕೀಮ್ ಅಲ್ಲಿ ಈ ವರ್ಷ ನಮಗೆ ಟಾರ್ಗೆಟ್ ಇರೋದು ಬೀದರ್ ಗೆ 2700 ಸಸಿಗಳು ಹಚ್ಚಿತು ಆಲ್ರೆಡಿ ನಾವು ಈಗ 700 ಸಸಿಗಳನ್ನ ಬಂಡೆಪಕ್ಕ ಶಂಕರ್ ಸಸಿಕ್ಕೆ ಅವರ ಕ್ಷೇತ್ರ ಕ್ಷೇತ್ರದಲ್ಲಿ ಬರ್ತದೆ ಶಾಸ್ತ್ರ ಕ್ಷೇತ್ರದಲ್ಲಿ ಅಲ್ಲೂ ಸ್ಟಾರ್ಟ್ ಮಾಡಿ ಅಲ್ಲಿ ಕೆಲಸ ಸ್ಟಾರ್ಟ್ ನಡೆದಿದೆ ಇಲ್ಲಿ 1800 ಸಸಿಗಳಿದವೆ ನಾವು ದೊಡ್ಡ ದೊಡ್ಡ ಸಸಿಗಳು 14x20 14x20 ಅಡಿಯಲ್ಲಿ ದೊಡ್ಡ ಮಿನಿಮಮ್ 8 ರಿಂದ 10 ಅಡಿ ಸಸಿಗಳು ಆಮೇಲೆ ಮೆಡಿಸಿನಲ್ ಪ್ಲಾಂಟ್ಸ್ ಬೇವ್ ಇದೆ ನೀಮ್ ಇದೆ ಆಮೇಲೆ ಮಹಾಗನಿ ಇದೆ ಆಮೇಲೆ ಬಸವನಪಾದ ಇದೆ ಇಂತವೆಲ್ಲ ಒಳ್ಳೆ ಸಸಿಗಳು ಆರೋಗ್ಯಕ್ಕೆ ಒಳ್ಳೆ ವಾತಾವರಣ ಕೊಡುತ್ತೆ ಇಂತ ಸಸಿಗಳನ್ನು ನಾವು ಗಿಡ ಪ್ರತಿಯೊಂದು ಮನೆಗೆ ಎರಡೆರಡು ಸಸಿಗಳನ್ನು ಹಚ್ತಾ ಇದ್ದೀವಿ ವಿತ್ ಈಗ ಆಲ್ರೆಡಿ ಒಂದು ಸುಮಾರು 1700 ಆ ಕಾಲೋನಿಯಲ್ಲಿ ಆಗಿದೆ ಇನ್ನು ಬಾಕಿ ಉಳಿದಿದ್ದನ್ನ ಈ ಕಾಲೋನಿ ನಾವೆಲ್ಲ ಕವರ್ ಮಾಡ್ತೀವಿ 4-5 ದಿನದಲ್ಲಿ ನಮ್ಮ ಪ್ಲಾಂಟಿಂಗ್ ಕೆಲಸ ಮುಗಿತದೆ ಜನರಿಗೆ ಅವರು ಮನೆ ಮುಂದೆ ಇರೋರು ಕಾಪರೇಷನ್ ಮಾಡಿ ಕೆಲವು ಪೈಪ್ಲೈನ್ ಬರ್ತದೆ ಕೇಬಲ್ ಬರ್ತದೆ ಅದು ನಾವು ಹಚ್ಚಿದ ಮೇಲೆ ಅವರು ಪೋಷಣೆಗೆ ಸ್ವಲ್ಪ ಸಹಕಾರ ಮಾಡಬೇಕು ಅವರು ಮನೆ ಮುಂದೆ ಇರೋ ಸಸಿಗಳಿಗೆ ನೀರು ಹಾಕೊಂಡು ಸ್ವಲ್ಪ ಪೋಷಣೆ ಮಾಡಿ ದನಗಳು ಬರಲಾರದಂಗೆ ನೋಡಿಕೊಂಡ್ರೆ ಒಳ್ಳೆ ಸಸಿಗಳು ಬೆಳೆಸಿ ನಾವು ಇಲ್ಲಿ ಹಸಿರು ಕ್ರಾಂತಿಯನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇದರಲ್ಲಿ ಜನರ ಸಹಕಾರ ಜನರ ಸಹಭಾಗಿತ್ವ ಬಹಳ ಮುಖ್ಯ ಬಹಳ ಮಹತ್ವದಾಗಿದೆ ಜನರು ಇದೆ ಕಾಪಾಡಿಕೊಳ್ಳಬೇಕಂತ ನಾವು ನಮ್ಮ ಅರಣ್ಯ ಇಲಾಖೆ ಪರವಾಗಿ ನಾವು ಕೇಳ್ತಾ ಇದ್ದೀವಿ ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್ ವಾವ್ ಗೋಲ್ಡ್ ವೇಟ್ ಪೂಜನಾ प्राइस टैग चेक कर गोल्ड का वेट अलग प्रेशियस स्टोन्स का वेट अलग और मेकिंग चार्जेस अलग 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 सो गोल्ड के लिए गोल्ड का प्राइस पे करिए वाओ सब बिल में भी आएगा फ्यूचर के लिए ट्रांसपेरेंसी ये है मालाबार प्रॉमिस इट्स आल्सो वाव प्रॉमिस इज अ प्रॉमिस ಬ್ರೇಕ್ನ ನಂತರ ಮತ್ತೆ ಸುದ್ದಿ ಸಮಯಕ್ಕೆ ಸ್ವಾಗತ ದೇಶದ ಸುಪ್ರೀಂ ಕೋರ್ಟ್ ಕರ್ನಾಟಕ ರಾಜ್ಯ ರಾಯಚೂರಿನ ಮಹೇಂದ್ರ ಕುಮಾರ್ ಮತ್ತು ಇತರರು ಸಲ್ಲಿಸಿರುವ ಅರ್ಜಿಯ ಹಿನ್ನೆಲೆಯಲ್ಲಿ ಬಂಜಾರ ಲಂಬಾಣಿ ಭೋವಿ ಮತ್ತು ಕೋರ್ವ ಕೊಂಚ ಜಾತಿಗಳನ್ನು ಪರಿಶಿಷ್ಟ ಜಾತಿಯಲ್ಲಿರುವ ಕುರಿತು ಪರಿಶೀಲನೆ ಮಾಡಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗಕ್ಕೆ ವರದಿ ನೀಡಬೇಕೆಂದು
March 12, 2020 ಬರೆದ ಪತ್ರದಲ್ಲಿ ನಿರ್ದೇಶನ ನೀಡಿರುತ್ತದೆ. ಕರ್ನಾಟಕದಲ್ಲಿ 1936 ಆಗಿನ ಮೈಸೂರು ರಾಜ್ಯದ ನಾಲ್ವಡಿ ಕೃಷ್ಣರಾಜ ಒಡೆಯರ ಅವರು ಈ ನಾಲ್ಕು ಸಮುದಾಯವನ್ನು ಎಸ್ಸಿ ಪಟ್ಟಿಯಲ್ಲಿ ಸೇರಿಸಿರುವರು. ಹೀಗಾಗಿ ಪುನರ್ ಪರಿಶೀಲನೆಗೆಂದು ಕರ್ನಾಟಕ ರಾಜ್ಯ ಸರ್ಕಾರ ಈ ನಾಲ್ಕು ಸಮುದಾಯಗಳನ್ನು ಪರಿಶಿಷ್ಟ ಜಾತಿ ಪಟ್ಟಿಯಿಂದ ಕೈಬಿಡದೆ ಎಸ್ಸಿ ಪಟ್ಟಿಯಲ್ಲಿ ಮುಂದುವರಿಸಲು ವರದಿ ನೀಡಬೇಕೆಂದು ಬೀದರ್ ನಗರದ ರೈಲ್ವೆ ನಿಲ್ದಾಣ ರಸ್ತೆಯಲ್ಲಿರುವ ನಗರಸಭೆ ಸಂಕೀರ್ಣ ಜಿಲ್ಲಾ ಗ್ರಾಹಕರ ಮಾಹಿತಿ ಕೇಂದ್ರ ಕಚೇರಿಯಲ್ಲಿ ನಾಲ್ಕು ಸಮುದಾಯಗಳ ಮುಖಂಡರು ಕರೆದ ಸುದ್ದಿಗೋಷ್ಠಿಯಲ್ಲಿ ಬೀದರ್ ಜಿಲ್ಲಾ ಬಂಜಾರ ಸಮಾಜದ ಅಧ್ಯಕ್ಷ ಬಸವರಾಜ್ ಪವಾರ್ ವಕೀಲರು ಸರ್ಕಾರಕ್ಕೆ ಒತ್ತಾಯಿಸಿದರು. ಅನ್ಯಾಯಕ್ಕೊಳಗ ತುಳಿತಕ್ಕೊಳಗಾದಂತಹ ಸಮುದಾಯಗಳ ಮೇಲೆ ಅನ್ಯಾಯ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅವರು ಯಾವುದೇ ಕಾರಣಕ್ಕೆ ಏನದ ಅಂತಂದ್ರ ಈ ಸಮುದಾಯಗಳಿಗೆ ಹಕ್ಕು ಕಸಿಕೊಳ್ಳದು ಅಂಥೇಳಿ ಅಥವಾ ಕಸಿದುಕೊಳ್ಳಬೇಕು ಅಂತನ್ನೋದು ಯಾರಿಗೂ ಅವರಿಗೆ ಅವಕಾಶ ಕೊಟ್ಟಿದ್ದವ್ರು ಯಾರು ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿರ್ಮಾಣ ಮಾಡಿದಂತಹ ಸಂವಿಧಾನದಲ್ಲಿ ಎಲ್ಲ ಬುಡಕಟ್ಟು ಸಮುದಾಯ ಎಲ್ಲ ತುಳಿತಕ್ಕೋದ ಒಳಗಾದಂತಹ ಸಮುದಾಯಗಳು ಎಲ್ಲ ಸಮುದಾಯಗಳಿಗೆ ಅವಕಾಶವನ್ನು ಸರಿಸಮವಾಗಿ ಅವರು ಕೊಟ್ಟಿದ್ದಾರೆ. ಇವರು ಕೆಲವೊಬ್ರು ದುಶಕ್ತಿ ಸಮಾಜದಲ್ಲಿ ಒಂದು ವಿಘಟನೆಯನ್ನು ಮಾಡುವ ದೃಷ್ಟಿಯಿಂದ ಇವತ್ತು ನಮ್ಮ ಸಮುದಾಯವನ್ನು ಕೈ ಬಿಡಬೇಕು. ನಾನು ನಿಮಗೆ ಒಂದು ಉದಾಹರಣೆ ಅಂತ ಹೇಳಿ ಹೇಳ್ತೀನಿ ಸರ್. ನಮ್ಮ ಸಮುದಾಯದ ಯಾವುದೇ ಫ್ಯಾಕ್ಟ್ರಿ ಇದೆ ಇವತ್ತು ಯಾವುದೇ ಫ್ಯಾಕ್ಟ್ರಿ ಇರ್ಬೋದು, ಕಬ್ಬಿನ ಫ್ಯಾಕ್ಟ್ರಿ ಅತಿ ನವೆಂಬರ್ ಡಿಸೆಂಬರ್ದಲ್ಲಿ ಹಾರ್ಡ್ ವಿಂಟರ್ ಸೀಸನ್ದಲ್ಲಿ ಹೆಣ್ಮಕ್ಕಳು ಗಂಡು ಮಕ್ಕಳು ಅವ್ರದೆಲ್ಲ ಮನಿ ಮಾರ್ ಅವ್ರ ಟೀನ್ ಸೆಡ್ಡಿನ ಮನಿ ಅವ್ರ ತಟ್ಟಿ ಎಲ್ಲ ಹಾಕಿ ಅಲ್ಲಿ ಯಾರೋ ಒಂದು ಓಲ್ಡ್ ಏಜ್ ಇದ್ದವ್ರ ಮುದುಕರಿಗೆ ಅವ್ರಿಗೆ ಯಾರಿಗಾರ ಊರಾಗ ಒಂದು ನಾಲ್ಕು ಮಂದಿಗೆ ಇಟ್ಬಿಟ್ಟು ಅವ್ರು ತಮ್ಮ ಮಕ್ಕಳ ಕುಟುಂಬದ ಜೊತೆ ಏನಾರ ಅಂತ ಹೊಲದಿಂದ ಹೊಲಕ್ಕೆ ಮಳದಿಂದ ಮಳಕ್ಕೆ ಅವರು ಹೋಗಿ ಇವತ್ತಾದರೂ ನೀವು ನೋಡುವಂಥ ಸಂಗತಿ ಭಾರತ ದೇಶದಲ್ಲ ನಮ್ಮ ರಾಜ್ಯದು ನಮ್ಮ ಜಿಲ್ಲೆಯದಾಗಿದೆ. ಯಾವುದೇ ದೊಡ್ಡ ಸರ್ಕಾರಿ ಕಟ್ಟಡವಾಗಲಿ ಬ್ರಿಡ್ಜ್ ಆಗಲಿ ರಸ್ತೆ ಆಗಲಿ ಏನೇನು ನಿರ್ಮಾಣವಾಗಲಿ ಅಲ್ಲಿ ನಮ್ಮ ಸಮುದಾಯದವರೇ ಕೆಲಸಕ್ಕೆ ಬರೋ ಜೀವನೋಪಾಯಕ್ಕಾಗಿ ಹೊಟ್ಟೆಪಾಡಿಗಾಗಿ ತಮ್ಮ ಮಕ್ಕಳ ಸಹಕುಟುಂಬದೊಡನೆ ಅವರು ರೋಡಿನ ಬದಿಯಲ್ಲಿ ಗಾಲಿ ಕೂಲಿ ಎಲ್ಲ ಮಾಡಿಕೊಂಡು ಬದುಕುವಂಥ ಸ್ಥಿತಿ ದುಸ್ಥಿತಿ ಇರುವಂಥ ಬಹಳ ಸಂಕಷ್ಟದ ಸಮಯದಲ್ಲಿ ಇವತ್ತು ನಮ್ಮ ಸಮುದಾಯಗಳಿದೆ. ಇಷ್ಟೆಲ್ಲ ಇದ್ದರೂ ಕೂಡ ನಾವು 0.1% ವೆರಿ ವೆರಿ ಫ್ಯೂ ನೀವು ಉದಾಹರಣೆಗೂ ತೋಳಿಕ್ಕೆ ಫಿಂಗರ್ ಕೌಂಟೇಬಲ್ ಜನ ನಮ್ಮವರೇ ಇಲ್ಲ. ಎಜುಕೇಷನ್ ರೇಷಿಯೋ ಕಂಪೇರ್ ಮಾಡಿ ಸರ್, ಎಂಪ್ಲಾಯ್ಮೆಂಟ್ ರೇಷಿಯೋ ಕಂಪೇರ್ ಮಾಡಿ, ನಮ್ಮ ಪಾಪ್ಯುಲೇಷನ್ ರೇಷಿಯೋ ಕಂಪೇರ್ ಮಾಡಿರಿ, ಎಲ್ಲಿ ಪವರ್ಟಿ ನಿರ್ಮೂಲನ ಆಗಿದ್ದು ಎಲ್ಲಿ. ಮತ್ತು ನಾವು ಮೇನ್ ಸ್ಟ್ರೀಮಿಗೆ ಯಾವಾಗ ಬರಬೇಕು? ನಾವು ಈಗ ವಾಡೇಕರ್ ಸಾಹೇಬರು ಹೇಳಿದಂಗೆ ನಮ್ಮ ಸಮುದಾಯ ಮೈಸೂರು ರಾಜ್ಯದಲ್ಲಿದ್ದಾಗ 1936 ನಾವು ಶೆಡ್ಯೂಲ್ ಕಾಸ್ಟ್ನಾಗಿದ್ದೇವೆ ಸರ್. ಕೃಷ್ಣದೇವರಾಯ ಒಡೆಯರ್ ನೇತೃತ್ವದಲ್ಲಿ ರಾಜಮನೆತನ ಇದ್ದಲ್ಲಿ ಅವಾಗಿನ ಹಿಡಿದು ನಮ್ಮ ಸಮುದಾಯ ನಮ್ದೆಲ್ಲ ಸಮುದಾಯ ಅವರು ತಮ್ಮ ನಿರ್ಭರತೆಯಿಂದ ತಮ್ಮ ಹಸ್ತದಿಂದ ಅವರು ಈ ಸಮುದಾಯಗಳಿಗೆ ಮೇಲೆತ್ತುವಂತಹ ಉದ್ದೇಶದಿಂದ ನಮಗೆಲ್ಲ ಶೆಡ್ಯೂಲ್ ಕಾಸ್ಟ್ನಾಗ ಹಾಕಿದರು. ಅದೇ ಪ್ರಕಾರ ಭಾರತ ದೇಶವು ಸಂವಿಧಾನ ಅಡಾಪ್ಟ್ ಮಾಡಿದ ನಂತರ ಅಳವಡಿಸ್ಕೊಂಡಿದ್ದ ನಂತರ ಇವೆಲ್ಲ ಸಮುದಾಯಗಳಿಗೆ ಸರಿ ಸಮಾನವಾದಂತಹ ಹಕ್ಕಂದು ಕೊಡಬೇಕಾಗಿತ್ತು, ಕೊಡ್ತಾ ಇದ್ದಾರೆ, ತಪ್ಪೇನಿಲ್ಲ ಸರ್. ಯಾಕೆಂದ್ರೆ ನಾವು ಯಾರನ್ನೂ ಇನ್ನೊಬ್ಬರು ಕಸ್ಕೊಳ್ತಾ ಇಲ್ಲ, ದುರುದ್ದೇಶದಿಂದ ಏನು ಮಾಡಿದ್ರು. ಸರ್ಕಾರಕ್ಕೆ ಇದು ಒಂದು ಎಚ್ಚರಿಕೆ ಮನವಿ ಇದೆ, ನಾವು ಮನವಿ ಮಾಡ್ತೇವೆ. ಯಾಕಂದ್ರೆ ನಾವು ಯಾವುದು ಸುಮ್ಮ ಸುಮ್ಮನೆ ಏನದ ಅಂತ ನಾವು ಶರ್ಟ್ ಗೊಡ್ಡಿ ತೆಗೆದು ನಾವು ಓಡಾಡೋ ಜನ ಅಲ್ಲ. ನಾವು ದಿನ ಕೂಲಿ ನಾಲಿ ಮಾಡ್ತೀವಿ, ಬಟ್ ಸರ್ಕಾರಕ್ಕೆ ಗೌರವ ಕೊಡ್ತೀವಿ, ಕಾನೂನಿಗೆ ಗೌರವ ಕೊಡ್ತೀವಿ, ನಮ್ಮ ನೇತಾರರಿಗೆ ಗೌರವ ಕೊಡ್ತೀವಿ. ನಾವು ಭಾರತ ದೇಶಕ್ಕೆ ಏನದ ಅಂತ ನಾನು ತಲೆ ಮೇಲೆ ಏನದ ಅಂತ ಭಾರತ ಮಾತೆಗೆ ಜಯ ಅಂತ. ಕಾರಣ ನಾ ಇದು ನಮ್ಮ ದೇಶ, ಇದು ನಮ್ಮ ರಾಷ್ಟ್ರ, ಇದು ನಮ್ಮ ರಾಜ್ಯ, ಇದು ನಮ್ಮದು ಅಂತ ಶಕ್ತಿಗಳು ಹಿಂಬಾಗಿಲಿನಿಂದ ಎಸ್ ಸಿ ಕಮಿಷನ್ಗೆ ಹೋಗಿ ಕಮಿಷನ್ ಎದುರಿಗೆ ಇಷ್ಟು ದಿನ 25 ತನಕ ನಮ್ಮ ಮೇಲೆ ಮತ್ತೊಂದು ಅನ್ಯಾಯ ಮಾಡಿದ್ರು. ನಾಲ್ಕು ಸಮುದಾಯಗಳಿಗೆ ನಮಗೆ ಯಾವಾಗ ಶಾಂತಿಲಿಂದ ಇರಲಿಕ್ಕೆ ಇವರು ಅವಕಾಶ ಮಾಡಿಕೊಡೋ ಪ್ರತಿಯೊಂದಕ್ಕೆ ನಮಗೇನದ ಟಾರ್ಚರ್ ಕೊಡ್ತಾರೆ. ಏನು ಇದು ಪತ್ರ ಇದೆ, ಆನರೇಬಲ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಡೈರೆಕ್ಟೆಡ್ ಟು ದಿ ಸ್ಟೇಟ್ ಗವರ್ಮೆಂಟ್ ಅಂಡ್ ದೇ ರಿಟರ್ನ್ ದಿ ಲೆಟರ್ ಟು ದಿ ಚೀಫ್ ಸೆಕ್ರೆಟರಿ ಆಫ್ ದಿ ಸ್ಟೇಟ್ ಟು ವೆರಿಫೈ, ಇದನ್ನು ಪರಿಶೀಲನೆ ಮಾಡಿ ಇದೊಂದು ಪತ್ರಕ್ಕೆ ಏನಲ್ಲ ಉತ್ತರ ಕೊಡ್ರಿ ಅಂತೇಳಿ ಅವ್ರು ಬಂದಿದ್ದಾರೆ. ಕೈ ಬಿಟ್ಟಿದ್ದಾರೆ ಅಂತ ಹೇಳಿಲ್ಲ, ಕೈ ಬಿಡಬಾಡ್ರಿ,
ಇವತ್ತಿಗೆ ಪರಿಶೀಲನೆ ಮಾಡೋಕ್ಕಿಂತ ಮುಂಚೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮುಖ್ಯ ಕಾರ್ಯದರ್ಶಿ ಅವರಿಗೆ ಈ ಮೂಲಕ ತಮ್ಮ ಮೂಲಕ ನಾವು ಎಲ್ಲ ಸಮುದಾಯಗಳ ಮೂಲಕ ಏನಾದ್ರೆ ನಾವು ಕೈ ಜೋಡಿಸಿ ವಿನಂತಿ ಮಾಡ್ತೀವಿ. ನೀವು ಪರಿಶೀಲನೆ ಮಾಡ್ರಿ. ಇವತ್ತಿಗೆ ನಮ್ಮ ಜಾತಿ ಜನಗಣತಿಯಿಂದ ನೀವು ಕೊಟ್ಟಂತ ಅನುದಾನಕ್ಕೆ ಅನುಪಾಲನೆ ಎಷ್ಟಾಗಿದೆ, ನಮ್ಮ ಜನಗಳದು ನಮ್ಮ ಸುಖ ದುಃಖ ಎಷ್ಟರ ಮಟ್ಟಿಗೆ ಮೇನ್ ಸ್ಟ್ರೀಮಿಗೆ ನಾವು ರೀಚ್ ಆಗಿದ್ದೀವಿ, ಆ ನಿಟ್ಟಿನಾಗ ತಾವು ವಿಚಾರ ಮಾಡಿ ನೀವೇನದ ಅಂತ ಈ ಲೆಟರ್ಕ ನೀವು ಯಾವುದೇ ಕಾರಣಕ್ಕೆ ನೀವು ನಾಲ್ಕು ಸಮುದಾಯಗಳಿಗೆ ಕೋವಿಡ್ 19 ರ ಮಧ್ಯೆ ಏಪ್ರಿಲ್ 19, 2020 ಬ್ರೀಮ್ಸ್ ಮೆಡಿಕಲ್ ಕಾಲೇಜು ನಿರ್ದೇಶಕರು ಪ್ರಕಟಿಸಿದ 2 ಟೆಂಡರ್ ರದ್ದುಪಡಿಸಿ ಈ ಹಿಂದಿನಿಂದಲೂ ಸೇವೆ ಸಲ್ಲಿಸುತ್ತಾ ಬರುತ್ತಲಿರುವ 80 ಡಿ ಗ್ರೂಪ್ ಹೊರಗುತ್ತಿಗೆ ನೌಕರರನ್ನು ಸೇವೆಯಲ್ಲಿ ಮುಂದುವರಿಸಲು ಒತ್ತಾಯಿಸಿ ಬೀದರ್ ಜಿಲ್ಲಾ ಕಾರ್ಮಿಕ ಸೇವೆಗಳ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ವಿಶ್ವ ಕನ್ನಡಿಗರ ಸಂಸ್ಥೆ ಕರ್ನಾಟಕದ ವತಿಯಿಂದ ಸಚಿವರಾದ ಪ್ರಭು ಚೌಹಾಣ್ ಅವರಿಗೆ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಘೇರಾವು ಹಾಕಿ ಸಚಿವ ಪ್ರಭು ಚೌಹಾಣ್ ಅವರಿಗೆ ಮನವಿ ಪತ್ರ ನೀಡಿ ಮನವಿಯನ್ನು ಸಲ್ಲಿಸಿದರು. ಸುಮಾರು ಮೆಡಿಕಲ್ ಕಾಲೇಜಲ್ಲಿ ಒಂದು 80 ಜನ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ಉದ್ದೇಶಪೂರ್ವಕವಾಗಿ 80 ಜನರಿಗೆ ನಮ್ಮ ಟೆಂಡರ್ ಮುಗ್ದದ ಮತ್ತು ಎಲ್ಲರೂ ಕೆಲಸ ಬಿಟ್ಟು ಹೋಗ್ಬೋದು ಅಂತಂದು ಅವರಿಗೆ ಗುತ್ತೇದಾರ ಆದವರು ಟೆಂಡರ್ ತೊಗೊಂಡಿದ್ದವರು ಅವ್ರಿಗೆ ಹೆದರಿಕೆ ಹಾಕ್ತಾಯಿದ್ದಾರೆ. ವೈಟ್ ಬಾಂಡ್ ಪೇಪರ್ ತಂದುಕೊಡ್ಬೇಕು, ಬಾಂಡ್ ಪೇಪರ್ ಮೇಲೆ ಖಾಲಿ ಸೈನ್ ಮಾಡಿಕೊಡ್ಬೇಕು, ನಾವು ಬೇಕಾದ್ರೆ ನಾವು ತುಂಬಿಸ್ಕೋತೇವೆ, ನೀವೇನು ತುಂಬಿ ಕೊಡೋಂಗಿಲ್ಲ ಅಂತಂದು ಅವರಿಗೆ ಹೆದರಿಕೆ ಕೊಡ್ತಾಯಿದ್ದಾರೆ ಸರ್. ಅವ್ರಿಗೆ ದಯಮಾಡಿ ಅವ್ರಿಗೆ ಎಲ್ಲರಿಗೆ ಲೇಬರ್ ಕೋಆಪರೇಟಿವ್ ಸೊಸೈಟಿಗೆ ಮುಂದುವರಿಸ್ಬೇಕಂತಂದು ದಯಮಾಡಿ ನಾವು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ, ಎಲ್ಲ ಮಾಧ್ಯಮದವರಿಗೆ ರಿಕ್ವೆಸ್ಟ್ ಮಾಡ್ಕೋತಿದ್ದೀವಿ. ಇವತ್ತು ಮಾನ್ಯ ಸಚಿವರಾಗಿರ್ತಕ್ಕಂಥ ಪ್ರಭು ಚೌಹಾಣ್ ಸಾಹೇಬರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಆ ಮನವಿ ಪತ್ರದಲ್ಲಿ ಏನಿದೆ ಅಂತಂದರೆ 2018 ಬ್ರಿಮ್ಸ್ ಕಾಲೇಜ್ನಲ್ಲಿ ಬೀದರ್ ವೈದ್ಯಕೀಯ ಶಿಕ್ಷಣ ಸೇವೆಯಲ್ಲಿ ಡಿ ಗ್ರೂಪ್ ಹೊರಗುತ್ತಿಗೆ ಆಧಾರದ ಮೇಲೆ ನೌಕರಿಯನ್ನು ಮಾಡ್ತಾಯಿದ್ದಾರೆ. ಮಾನ್ಯ ನಿರ್ದೇಶಕರಾಗಿ ಆಗಿರ್ತಕ್ಕಂಥ ಡಾಕ್ಟರ್ ಶಿವಕುಮಾರ್ ಸರ್ ಏನು ಮಾಡಿದ್ದಾರೆ ಅಂತಂದರೆ ಕೋವಿಡ್ ಮಧ್ಯೆ 19/4/2020 ಎರಡು ಟೆಂಡರ್ಗಳನ್ನು ಕರೆದು ಆ ಸರ್ಕಾರಿ ಟೆಂಡರನ್ನು ರದ್ದು ಮಾಡಿ ಖಾಸಗಿ ಅವರಿಗೆ ಕೊಟ್ಟಿದ್ದಾರೆ. ಆ ಖಾಸಗಿ ಮೈಸೂರು ಒಬ್ಬರು ಮತ್ತು ಸಾಯಿನಾಥ್ ಅಂಬರು ಏಜೆನ್ಸಿ ಅವರು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಪ್ರತಿದಿನ 80 ಜನರ ಮಹಿಳೆಯರಿಗೆ ಬಡವರಿಗೆ ಖಾಲಿ ಬೌಂಡ್ಗಳನ್ನು ಬರ್ಕೊಡ್ರಿ, ನಿಮ್ಗೆ ಕೆಲಸದಿಂದ ತೆಗಿತೀವಿ ಅಂಥೇಳಿ ಹೆದರಿಕೆಯನ್ನು ಹಾಕ್ತಾಯಿದ್ದಾರೆ. ಈಗ ಮ್ಯಾನ್ ಪವರ್ ಏಜೆನ್ಸಿ ಅಂತಾರೆ, ಮ್ಯಾನ್ ಪವರ್ ಏಜೆನ್ಸಿ ಅಂದ್ಕೊಂಡು ಮನುಷ್ಯರಿಗೆ ಮಾನಹಾನಿಯನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಆದ್ದರಿಂದ ಈ ಎರಡು ಏಜೆನ್ಸಿಗಳ ಮೇಲೆ ನಾವು ಮಾನವ ಹಕ್ಕುಗಳ ಆಯೋಗಕ್ಕೆ ಮತ್ತು ಸಲ್ಲಿಸಬೇಕಾಗ್ತದೆ. ಇದು ಬ್ರಿಮ್ಸ್ನ ಆಡಳಿತ ಅಧಿಕಾರಿಗಳು ಈ ಟೆಂಡರ್ ಅನ್ನು ಕರೆದಿದ್ದಾರೆ, ಕೊಟ್ಟಿದ್ದಾರೆ. ಇದನ್ನು ತಪ್ಪು, ಒಬ್ಬ KS ಅಧಿಕಾರಿಯಾಗಿ ಈ ಥರ ಕೆಲಸ ಮಾಡೋದು ತಪ್ಪು. ಈ ತಪ್ಪು ಮಾಡ್ತಕ್ಕಂಥ ಯಾರೇ ಆಗಿರಲಿ ಅವ್ರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೇವೆ. 80 ಜನರಿಗೆ ಅನ್ಯಾಯ ಆಗಿರ್ತಕ್ಕಂಥ ನ್ಯಾಯವನ್ನು ಒದಗಿಸ್ಕೊಡ್ಲಿಕ್ಕೆ ಈಗಾಗಲೇ ಡಾಕ್ಟರ್ KS ಸುಧಾಕರ್ ಸರ್ರಿಗೆ ಮಾತನಾಡಿ ಅವರಿಗೆ ನಾವು ಮನವಿ ಪತ್ರವನ್ನು
मान्य अपर जिलाधिकारी मुखातर सलिसिदीवि तक्षणवे नम्म मनविगे स्पंदने माडि नानु यारिगू नौकरीलिंद तेगलार्द हागे नानु नोडिकोळ्तीनि अन्नुवंत मातन्न ಕೊಟ್ಟಿದ್ದಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತಿಗೆ ವಿರಾಮ 10 ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ ಮೆಡಿಕಲ್ ಕಾಲೇಜಿನಲ್ಲಿ ಏನೋ ಒಂದು ಕಾಂಪಿಟ್ ಬರದು ನಿಮ್ಮ ತೀರ್ಥ ಹಾಕ್ತಿದ್ದೀ ಇದನ್ನ ನಾನು ಅಂಜಿಕೆ ಹತ್ರ ಸರ್ ನಮ್ಮ ಟೆಂಡರ್ ಬೇಡ ಸರ್ ನಮ್ಮ ಡಿಸಿ ಹತ್ರ ಕೆಲಸ ಮಾಡ್ತೀವಿ ನಾವು ನಮ್ಮ ಡಿಸಿ ಹತ್ರ ಕೆಲಸ ನಾವು 2 ವರ್ಷದಿಂದ ತೋಲ್ ಆರಾಮಾಗಿ ಮಾಡಿದೆವು ಸರ್ ನಮಗೆ ಅದಲ್ಲಿ ಆ ಥರನೇ ನಮ್ಮ ಮಾಡ್ಕೊಡಿ ಸರ್ ನೀವು ಮತ್ತೆ ಕೊರೋನಾ ಡ್ಯೂಟಿ ಮಾಡಿದೆವು ಸರ್ ನಾವು ಬಂದು ಕೊರೋನಾ ಪೇಷಂಟ್ ನಮ್ಮ ಡ್ಯೂಟಿ ಹಾಗೆ ಮಾಡಿದೆವು ಸರ್ ನಾವು ಅಲ್ಲಿ ಮನೆ ಹೋಗಿಲ್ಲ ಈಗ ಏನೋ ಒಂದು ತಪ್ಪು ಹಚ್ಚ ನಮ್ಮ ತೀರ್ಥ ಇದೆ ಅಂತ ಸರ್ ನಮಗೆ ಅವರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಬೀದರ್ಗೆ ನೂತನ ಜಿಲ್ಲಾಧಿಕಾರಿಯಾಗಿ ಐಎಎಸ್ ಅಧಿಕಾರಿ ರಾಮಚಂದ್ರನ್ ಆರ್ ನೇಮಕ ಅಧಿಕಾರ ಸ್ವೀಕಾರ ಹಿನ್ನೆಲೆ ಹಲವರಿಂದ ಹುಗ್ಗುಚ್ಚೆ ನೀಡಿ ಶುಭ ಹಾರೈಕೆ ಬೀದರ್ ಪ್ರಾದೇಶಿಕ ಅರಣ್ಯ ವಲಯದ ವ್ಯಾಪ್ತಿಯಲ್ಲಿ ಗ್ರೀನ್ ಅರ್ಬನ್ ಏರಿಯಾ ಯೋಜನೆಯಡಿಯಲ್ಲಿ ಬೀದರ್ ನಗರದ ಹಲವು ಬಡಾವಣೆಗಳಲ್ಲಿ ಶಾಸಕ ರಹೀಂ ಖಾನ್ ಅವರಿಂದ ಸಸಿ ನೆಡುವ ಕಾರ್ಯಕ್ರಮ ನಗರದ ರೈಲ್ವೆ ನಿಲ್ದಾಣ ರಸ್ತೆಯಲ್ಲಿರುವ ನಗರಸಭೆ ಸಂಕೀರ್ಣ ಜಿಲ್ಲಾ ಗ್ರಾಹಕರ ಮಾಹಿತಿ ಕೇಂದ್ರ ಕಚೇರಿಯಲ್ಲಿ ನಾಲ್ಕು ಸಮುದಾಯಗಳ ಮುಖಂಡರಿಂದ ಕರೆದ ಸುದ್ದಿಗೋಷ್ಠಿ ಬ್ರೀಮ್ಸ್ ಮೆಡಿಕಲ್ ಕಾಲೇಜ್ನ 80 ಡಿ ಗ್ರೂಪ್ ಹೊರಗುತ್ತಿಗೆ ನೌಕರರನ್ನ ಸೇವೆಯಲ್ಲಿ ಮುಂದುವರಿಸಲು ಒತ್ತಾಯಿಸಿ ಸಚಿವ ಪ್ರಭು ಚೌಹಾಣ್ ಅವರಿಗೆ ಮನವಿ ಸಲ್ಲಿಕೆ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರವಿಕಾ ಸುಮಂತ್ ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ ವಂದನೆಗಳು